ರಸ್ತೆ ಬದಿಯ ಮರ ಡಾಕ್ಟರ್ ಮೂಡ್ನಾಕೂಡು ಚಿನ್ನಸ್ವಾಮಿ ಸಾಲು ಮರಗಳ ನೆಟ್ಟ ನನ್ನ ದೊರೆ ಊರಿಗೆ ಕಾಡಿನ ನಂಟು ಕರೆದ ಕಾಡು ಮಳೆ ತರುವ ತಂಪೆರವ ಮರ್ಮ ತಿಳಿದಿದ್ದ ಪ್ರಜೆ ಇದು ಧರ್ಮವೆಂದು ನನ್ನ ಬರಮಾಡಿಕೊಂಡ ನಾನಿಲ್ಲದ ಊರಲ್ಲಿ ಬರ ಕ್ಷಾಮ ಡಾಮರಗಳೆಂದು ಅರಿತ ಡಾಂಬರು ರಸ್ತೆಯ ಬದಿಯಲ್ಲೂ ನನ್ನ ಹೂತ ನಾನು ನಿಂತೆ ಹೆಮ್ಮರವಾಗಿ ಈ ಭೂಮಿ ತಾಯಿಗಿಲ್ಲ ನನ್ನ ಹೊರೆ ಈ ಮನುಜ ಪಥದಲ್ಲಿ ನಿಲ್ಲುವುದೆಂದರೆ ಗಾಲಿಗೆ ಸಿಕ್ಕಿಸಿದ ಕಡಾಣಿಯೆಂದೇ ನನ್ನ ಮತ ಕಡೆಗಣಿಸಲಾದ ನಮ್ಮಿಬ್ಬರ ಅಸ್ತಿತ್ವವು ಉರುಳುವ ಗಾಲಿಯ ಮಹಾಶಬ್ದ ರಸ್ತೆಯೊಳಗೆ ಪ್ರತಿಧ್ವನಿಸುವಾಗ ಹೂತು ಹೋಗುವುದಿಲ್ಲವೇ ನನ್ನೊಳಗೆ ಮನೆ ಮಾಡಿರುವ ಕಥೆಗಳು ಸಾವಿರದೊಂದು ರಾತ್ರಿಗಳನ್ನು ಮೀರಬಲ್ಲವು ಎಷ್ಟೊಂದು ಹತಾಶೆ ನಿಟ್ಟುಸಿರು ಅಷ್ಟೇ ಉನ್ಮಾದ ಉನ್ಮೀಲನ ಪಲ್ಲವಿಸುವ ವಸಂತದ ಹಾಡು ಮರೆಯಲಾರದ ಆ ಮುರುಕು ಜೂಡು ಬಾಳ ಹಾದಿಯಲ್ಲಿ ಸವೆದ ಜೀವ ಪಟ್ಟ ಕಷ್ಟಗಳ ದುಃಖ ದುಮ್ಮಾನಗಳ ನಿಶಾನೆ ಬಡ ಮುದುಕನ ಆ ಜೂಡು ಬುಡದಲ್ಲಿ ಮಲಗಿದವನಿಗೆ ಬೆಳಗಾಗಲಿಲ್ಲ ಅಲೆ ಅಲೆಯಾಗಿ ವ್ಯಾಪಿಸಿ ಕರೆದ ಕೆಟ್ಟ ವಾಸನೆಗೆ ಹಾರಿ ಬಂದವು ಹದ್ದುಗಳು ಪೌರ ಕಾರ್ಮಿಕನೊಬ್ಬ ಎಳೆದೊಯ್ದ ಹೆಣವನ್ನು ಜೋಡು ಕಾಣಲಿಲ್ಲ ದಫನು ಮಳೆಗಂಜಿ ಒರಗಿದವರ ಬೆಚ್ಚನೆಯ ಕನಸುಗಳು ನನ್ನ ಎಲೆ ಎಲೆಯ ಪುಟಗಳಲ್ಲಿ ದಾಖಲಾಗಿವೆ ನೆರಳನ್ನಾಶ್ರಯಿಸಿ ವಿಶ್ರಮಿಸಿ ಮುನ್ನಡೆದವರ ದುಗುಡಗಳು ನನ್ನ ಒಡಲೊಳಗಡಗಿವೆ ಕದ್ದು ಪ್ರೇಮಿಸುವ ಹರೆಯ ಕೈಗಳು ನನ್ನ ಮೈ ಸುಲಿದು ತೊಗಟೆ ಹರಿದು ಮಾಡಿದ ಹೆಗ್ಗುರುತುಗಳ ನಾ ಅಳಿಸಲಾರೆ ನನ್ನ ಒಂದೊಂದು ನೋವುಗಳು ಒಂದೊಂದು ಪ್ರೇಮಗಾಥೆಗಳು ಆ ಉಪಕಥೆಗಳನ್ನಿಲ್ಲಿ ಬಿಡುವೆ ನನ್ನ ಕೊಂಬೆಗಳು ತೂಗಿದ ತೊಟ್ಟಿಲುಗಳ ಲೆಕ್ಕವಿಲ್ಲ ಹೆರಿಗೆಯ ಚೀರಾಟವನ್ನು ನಂತರದ ಸುಖ ಕ್ಷಣಗಳನ್ನು ನಾನು ಬಲ್ಲೆ ಹಸುಗೂಸಿನ ಬಿಸಿ ನೀರಿಗೆ ನನ್ನ ಒಣ ಕೊಂಬೆ ರೆಂಬೆಗಳು ತಾವಾಗೇ ಬಿದ್ದು ನೆರವಾಗಿವೆ ಕೂಲಿ ಹೆಂಗಸರು ದೊಂಬರು ಹಕ್ಕಿ ಪಿಕ್ಕರು ತಮ್ಮ ಕಂದಮ್ಮಗಳನ್ನು ಮಡಿಲಿಗಿಟ್ಟು ನಿಶ್ಚಿಂತೆಯಿಂದ ತೆರಳಿದಾಗ ಪರಮಾನಂದ ಉಂಡಿದ್ದೇನೆ ಊರೊಳಗಾದ ಕೊಲೆಯ ಸಂಚು ನನ್ನ ಮರೆಯಲ್ಲೇ ನಡೆದಾಗ ಮುಂಚೆಯೇ ವಿಷಾದಿಸಿದ್ದೇನೆ ಅಜಾಗರೂಕ ಲಾರಿ ಬಸ್ಸುಗಳು ಕಾರುಗಳು ವೇಗ ದಮಲಿನಲ್ಲಿ ನನ್ನ ಮೇಲೆರಗಿದಾಗ ಅತ್ತಿದ್ದೇನೆ ಅಮಾಯಕರು ಹರಿಸಿದ ರಕ್ತದ ಕಲೆಗಳು ನನ್ನ ಉಜ್ಜೀವನ ರಸವನ್ನು ಹೆಪ್ಪುಗಟ್ಟಿಸಿವೆ ಪ್ರೇಮದ ವಂಚನೆಗೆ ಸಿಕ್ಕ ಮದ್ದು ಹುಡುಗಿಯೊಬ್ಬಳು ನೇಣು ಹಾಕಿಕೊಂಡಾಗ ನನಗೆ ಕಿಚ್ಚು ಹಚ್ಚಿಕೊಳ್ಳಬೇಕೆನಿಸಿತ್ತು ಹಾಗೆ ಮಾಡದೆ ಇದ್ದು ಜಯಿಸಬೇಕೆಂದವಳೊಬ್ಬಳು ಹುಚ್ಚಿಯಾಗಿ ನನ್ನನ್ನೇ ಸುತ್ತುವುದ ಕಂಡು ಈಗ ಪೆಚ್ಚಾಗಿದ್ದೇನೆ ಇಲ್ಲೇ ಬಳಸಾಡುವ ಸೋಮಾರಿ ದನಗಳು ಹಾಯದಿರಲೆಂದು ಹಾರೈಸುತ್ತೇನೆ ನನ್ನ ಪೊಟರೆಗಳಲ್ಲಿ ಗೂಡು ಕಟ್ಟುವ ಸಂಧಿಗೊಂದುಗಳಲ್ಲಿ ಮನೆ ಮಾಡುವ ರೆಂಬೆಗಳ ಮೇಲೆ ಕೂತು ತೂಕಡಿಸುವ ಪಕ್ಷಿ ಸಂಕುಲದ ತಲೆಮಾರಿನ ಕತೆಗಳು ನನ್ನಲ್ಲಿವೆ ಸೂರ್ಯೋದಯದಲ್ಲಿ ಲಲ್ಲೆ ಹೊಡೆಯುವ ಕಾಡುವ ಮುದ್ದು ಮರಿಗಳ ಕೂಡ ನಾನು ನಗುವುದು ವಾಡಿಕೆ ಇತ್ತೀಚೆಗೆ ವಾಹನ ದಟ್ಟಣೆಯಂತೆ ರಸ್ತೆಗಳ ಅಗಲ ಬೆಳೆಯುತ್ತಿದೆ ತಮಗೆ ನೆರಳಾಗಿದ್ದ ನಮ್ಮನ್ನೇ ಕಬಳಿಸುತ್ತಿವೆ ಕಬ್ಬಿಣದ ಯಂತ್ರಗಳು ನಮ್ಮ ಬೇರುಗಳನ್ನು ಕೀಳುವಾಗ ಈ ಮನುಷ್ಯರ ನರಗಳು ಮರುಗುವುದಿಲ್ಲ ನನ್ನನ್ನು ಮಂಚವಾಗಿಸಿ ಮಲಗಿ ಮುಲುಗುವ ಹುನ್ನಾರವಿರಬಹುದು ಇನ್ನು ಗರಗಸಕ್ಕೆ ನನ್ನ ಉರುಳು ಸಂತರ ಪಾದಕ್ಕೆ ಹಾವುಗೆಯಾಗುವ ಕಾಲವಲ್ಲ ಇದು ಕೊಲೆಗಡುಕರ ಕತ್ತಿಯ ಹಿಡಿಯಾಗದಿದ್ದರೆ ಸಾಕು ಇನ್ನೇನು ನನ್ನ ಸರದಿ ಬರಬಹುದು ನನ್ನ ಕತ್ತರಿಸಿದಾಗ ಬಿದ್ದು ಮೊದಲು ಈ ರಸ್ತೆಗೊಂದು ಮುತ್ತು ಕೊಡುವೆ ನನ್ನ ಸಾಕಿದೆ ಎಂದು ನನ್ನ ಸಾಗಿಸು ಎಂದು ನಮಸ್ಕಾರ ಆತ್ಮೀಯರೇ ನಮಸ್ಕಾರ ನಾನಿವತ್ತು ರಸ್ತೆ ಬದಿಯ ಮರ ಅನ್ನುವಂತಹ ಡಾಕ್ಟರ್ ಮೂಡ್ನಾಕೂಡು ಚಿನ್ನಸ್ವಾಮಿಯವರ ಕವಿತೆಯ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ ಈ ಕವಿತೆಗೆ ಪ್ರಧಾನವಾಗಿ ಎರಡು ನೆಲೆಗಳಿವೆ ಒಂದು ಪರಿಸರ ಪ್ರಜ್ಞೆ ಇನ್ನೊಂದು ಜೀವಪ್ರೀತಿ ಅನ್ನುವಂಥ ಎರಡು ಮುಖ್ಯ ನೆಲೆಗಳು ಮಾನವನ ಅಭಿವೃದ್ಧಿಯ ಚಿತ್ರವನ್ನು ಹೇಳುವಂತಹ ಚರಿತ್ರೆ ನಾಗರಿಕತೆಯ ಬೆಳವಣಿಗೆಯನ್ನು ಸಾರೋದನ್ನು ಹೇಳ್ತದೆ ಆ ನಾಗರಿಕತೆಯ ಚಿತ್ರವನ್ನು ಸಂಸ್ಕೃತಿ ಚರಿತ್ರೆಯ ಚಿತ್ರಗಳು ಛೇದಿಸುತ್ತಾ ಅಂದರೆ ಪ್ರಭುತ್ವಶಾಹಿ ಚರಿತ್ರೆಯನ್ನು ಛೇದಿಸುತ್ತಾ ಮಾನವ ನಾಗರಿಕತೆ ಅನ್ನುವಂಥದ್ದು ಕೇವಲ ಯಾಂತ್ರಿಕ ಅಭಿವೃದ್ಧಿಯ ವಿನಃ ಅದಕ್ಕೆ ಜೀವಪ್ರೀತಿಯ ಒಲವಿಲ್ಲ ಎಂಬ ಧ್ವನಿಯನ್ನು ಈ ಕವಿತೆ
ಸಂಸ್ಕೃತಿ ಚರಿತ್ರೆಯ ಹಿನ್ನೆಲೆಯಲ್ಲಿ ಕಟ್ಟಿಕೊಡೋದಕ್ಕೆ ಪ್ರಯತ್ನ ಪಡ್ತದೆ ಅಂತ ನಾನು ಭಾವಿಸ್ತೇನೆ. ಈ ಕವಿತೆಯಲ್ಲಿ ಪ್ರಧಾನವಾಗಿ ಎರಡು ನೆಲೆಗಳಿದ್ದಾವೆ, ಒಂದು ಕೃಷಿ ಪ್ರಧಾನ ನೆಲೆ, ಇನ್ನೊಂದು ಯಂತ್ರ ಪ್ರಧಾನ ನೆಲೆ. ಕೃಷಿ ಪ್ರಧಾನ ನೆಲೆ ಅನ್ನುವಂಥದ್ದು ಅದು ನಿಸರ್ಗ ಪ್ರಧಾನವಾದಂಥದ್ದು, ಹಾಗೆ ರೈತ ಪ್ರಧಾನವಾದಂಥದ್ದು, ಕೃಷಿಕ ಪ್ರಧಾನವಾದಂಥದ್ದು ಅಥವಾ ಸಮುದಾಯ ಪ್ರಧಾನವಾದಂಥದ್ದು. ಇನ್ನು ಯಂತ್ರ ಪ್ರಧಾನ ನೆಲೆ ಅನ್ನುವಂಥದ್ದು ಅದು ಮಾರುಕಟ್ಟೆ ಪ್ರಧಾನವಾದದ್ದು, ಹಾಗಾಗಿ ಲಾಭ ಪ್ರಧಾನವಾದದ್ದು. ಆಧುನಿಕತೆಯ ಹೆಸರಿನಲ್ಲಿ, ಲಾಭದ ಹೆಸರಿನಲ್ಲಿ ಉಂಟಾಗ್ತಿರುವಂಥ ಆಧುನಿಕ ಕೈಗಾರಿಕೆಗಳು, ಅಣೆಕಟ್ಟುಗಳು, ರಸ್ತೆ ಮತ್ತು ರೈಲುಗಳು ಹೇಗೆ ಸಂಸ್ಕೃತಿಯ ಲೋಕವನ್ನು ಕೊಲ್ಲುತ್ತಾ ಸಂಸ್ಕೃತಿಯ ಸಮುದಾಯಗಳನ್ನು ಒಕ್ಕಲೆಬ್ಬಿಸುತ್ತಾ ಫಲಪ್ರಧಾನವಾದಂತಹ ಮಳೆಯನ್ನು ಅವು ಇಲ್ಲದಂತೆ ಮಾಡುವ ಸ್ಥಿತಿಗೆ ತಲುಪಿದ್ದಾವೆ ಎನ್ನುವುದನ್ನು ಈ ಕವಿತೆ ಬಹಳ ಸೂಕ್ಷ್ಮವಾಗಿ ಕಟ್ಟಿಕೊಡ್ತದೆ. ಈ ಕಥೆಯಲ್ಲಿ ಪ್ರಧಾನವಾಗಿ ಮೂರು ಅಂಶಗಳನ್ನು ನಾವು ಗುರುತಿಸ್ತೇನೆ, ಏಳು ಅಂಶಗಳ ಕಡೆಗೆ ನಾವು ಗಮನ ಕೊಡಬಹುದು. ಪ್ರಧಾನ ಮೂರು ಅಂಶಗಳಂತ ಕೇಳಿದ್ರೆ, ಒಂದು ಅಶೋಕನ ಕಾಲದ ಧರ್ಮವನ್ನು ಹೇಳುವಂಥ ಅಂಶ. ಅಶೋಕನ ಕಾಲ ಅಂತಂದರೆ ನಾವೀಗಾಗಲೇ ಚರಿತ್ರೆಯನ್ನು ಓದಿದಂಥ ವಿದ್ಯಾರ್ಥಿಗಳಿಗೆ ಗೊತ್ತಿದೆ, ಅದು ಗಿಡಮರಗಳನ್ನು ರಸ್ತೆ ಇಕ್ಕಲಗಳಲ್ಲಿ ನೆಡುವಂತಹ ಕಾಲ ಅಂತ ನಮಗೆ ಗೊತ್ತಾಗ್ತದೆ. ಹಾಗಾಗಿನೇ ಅಶೋಕನ ಕತೆ ಗಿಡಮರಗಳ ನೆಡುವ ಕತೆ, ಹಾಗೆ ರಣಭೂಮಿಗಳನ್ನು ಹೊಲಗದ್ದೆಗಳನ್ನಾಗಿ ಮಾಡಿದ ಕತೆ, ಊರು ಮತ್ತು ಕಾಡುಗಳನ್ನು ಪರಸ್ಪರ ಆಶ್ರಯಿಸುವಂತೆ ಮಾಡಿದಂಥ ಅಪರೂಪದ ಮನುಷ್ಯ ಪ್ರೀತಿಯ ಕಾಲ ಅದು ಅನ್ನೋದನ್ನು ನೆನಪಿಸ್ತದೆ. ಎರಡನೇ ಹಂತ ಅದು ಆಧುನಿಕ ನಾಗರಿಕತೆಯ ಅಂತ, ರಸ್ತೆಗೆ ಡಾಂಬಾರು ಬಂದ ಅಂತ. ರಸ್ತೆಗೆ ಡಾಂಬಾರು ಬಂದುದು ಅನ್ನುವಂಥದ್ದೇ ದೇವನೂರರ ಡಾಂಬಾರು ಬಂದುದು ಕಥೆಯನ್ನು ನಮಗೆ ನೆನಪು ಮಾಡ್ತದೆ. ಹಾಗಾಗಿನೇ ಎರಡನೇ ಹಂತ ಅಂತಂದರೆ ಅದು ಮನುಷ್ಯ ಪ್ರೀತಿಯ ಅಂತ ಅಲ್ಲ, ಅದು ಕೊಲೆ ಸುಲಿಗೆ ಮತ್ತು ಸಾವುಗಳನ್ನು ಸೃಷ್ಟಿಸುವ ಅಂತ ಅಂತ. ಇನ್ನು ಮೂರನೆಯದ್ದು ನಿಸರ್ಗ ನಾಶವಾಗ್ತಿರುವಂಥ ಈ ಹೊತ್ತಿನಲ್ಲಿ ಸಂಸ್ಕೃತಿ ಪ್ರಧಾನವಾದಂತಹ ಮರ ಅನ್ನುವಂಥ ಕಟ್ಟುಕೊಡ ಆಶಯ ಏನು ಅಂತ ಅನ್ನೋದಾದರೆ, ಮರ ಅನ್ನುವಂಥ ಆಶಯ ಅದರ ಸಂಸ್ಕೃತಿ ಪ್ರಧಾನವಾದ ಬದುಕಿನ ಆಶಯವೇ ಸಮುದಾಯ ನಾಶವಲ್ಲ. ಹಾಗಾಗಿನೇ ನಾನು ಕೊಡಲಿಯ ಕಾವಾಗಬಾರದು ಎಂಬ ಕನಸನ್ನುತ್ತಂಥ ಆಶಯವನ್ನು ಈ ಕವಿತೆ ನಮಗೆ ಕಟ್ಟಿಕೊಡ್ತದೆ. ಇನ್ನು ಇದರ ಏಳು ಮುಖ್ಯ ಅಂಶದ ಕಡೆಗೆ ಬರೋದಾದರೆ, ಇದು ಮೊಟ್ಟ ಮೊದಲಿಗೆ ಕೃಷಿ ಪ್ರಧಾನವಾದಂಥ ಜಗತ್ತನ್ನು ಈ ಪದ್ಯ ನಮಗೆ ನೆನಪು ಮಾಡ್ತದೆ. ಕೃಷಿ ಪ್ರಧಾನವಾದ ಜಗತ್ತು ಅಂತಂದರೆ ರೈತ ಪ್ರಧಾನವಾದಂಥ ಜಗತ್ತು. ರೈತರ ಧರ್ಮ ಅಂತಂದರೆ ಅದು ಭೂಮಿಯ ಧರ್ಮ, ಹಾಗಾಗಿನೇ ಫಲವತ್ತತೆಯ ಧರ್ಮ. ಹಾಗಾಗಿನೇ ರೈತರು ಏಳು ತಲೆ ಎದ್ದು ಯಾರ್ಯಾರ ನೆನೆಯಲಿ ಎಳ್ಳು ಜೀರಿಗೆ ಬೆಳೆಯೋಳ ಭೂತಾಯಿ ಎದ್ದೊಂದು ಗಳಿಗೆ ನೆನೆದೇನ ಅನ್ನುವಂಥ ಆ ಜನಪದರ ಹಾಡನ್ನು ನೆನಪಿಸ್ಕೊಳ್ತಾನೆ. ಜನಪದರ ಆಚರಣೆಗಳಾದಂತಹ ಪರ ಅನ್ನುವಂಥ ಆಚರಣೆ, ಗೊಲ್ಲರಲ್ಲಿ ಇದ್ದಂತಹ ಈ ಪರ ಆಚರಣೆಯು ಗೊಲ್ಲ ದೈವಕ್ಕೆ ಪ್ರತಿ ವರ್ಷವೂ ಆ ಸಮುದಾಯಗಳು ತಾನು ಬೆಳೆದಂಥ ಸಸ್ಯವನ್ನು ತಾನು ಬೆಳೆದಂಥ ಫಲಗಳನ್ನು ದೈವಕ್ಕೆ ಅರ್ಪಿಸ್ತಾ ಇದ್ದಂಥ ಆಚರಣೆಯನ್ನು ಅದು ಹೇಳ್ತದೆ. ಹಾಗೆ ಶಿವನ ಕಾಡು ಅಥವಾ ದೇವರ ಕಾಡು ಅನ್ನುವಂಥ ಜನಪದರ ಆಚರಣೆಗಳು ಅವನ್ನು ಕತ್ತರಿಸಬಾರ್ದು, ಅವನ್ನು ಕಾದಿಡಬೇಕು ಅಂತೇಳಿ ಅವಕ್ಕೆ ಬೇಲಿ ಹಾಕಿ ಕಾಪಾಡುವಂಥ ಮಾದರಿನ ಅದು ಹೇಳ್ತದೆ ಅನ್ನೋದನ್ನು ಗಮನಿಸ್ಬೋದು. ಇನ್ನು ಆ ನಾಗರಿಕ ಲೋಕ ಅನ್ನುವಂಥದ್ದು ಇಂತಹ ಸ್ಥಿತಿಯನ್ನು ದಾಟಿ ಅದು ಮನುಷ್ಯ ಮೋಹಕ್ಕೆ ಒಳಗಾಗದೆ ಹಣದ ಮೋಹಕ್ಕೆ ಬಿದ್ದು ಪ್ರಕೃತಿಯ ಎನ್ನ ಹೇಗೆ ನಾಶ ಮಾಡ್ದ ಅನ್ನೋ ಚಿತ್ರವನ್ನು ಅದು ಕಟ್ಟಿಕೊಡ್ತದೆ. ಹಾಗಾಗಿನೇ ಕೈಗಾರಿಕೆಗಳಿಂದ ಅಣುಸ್ಥಾವರಗಳಿಂದ ಹಾಗಾಗಿನೇ ಈತ ಮನುಷ್ಯ ಲೋಕವನ್ನು ಹೇಗೆ ಇಕ್ಕಟ್ಟಿಗೆ ಸಿಲುಕಿಸ್ತಾ ಬಂದಿದ್ದಾನೆ ಅನ್ನೋದನ್ನು ಈ ಕವಿತೆ ನೆನಪು ಮಾಡಿಕೊಡ್ತದೆ. ಅಷ್ಟೇ ಅಲ್ಲದೆ ಅರಣ್ಯಗಳು ಬಯಲಾದದ್ದನ್ನು ಮಳೆಯೇ ಕಡಿಮೆಯಾದದ್ದನ್ನು ಈ ಕವಿತೆ ನಮಗೆ ನೆನಪು ಮಾಡ್ತದೆ. ದೇಶ ವಿದೇಶಗಳಲ್ಲಿ ಒಂದು ಸಸಿಯನ್ನು ಕತ್ತರಿಸಿದರೆ ಮತ್ತೊಂದು ಸಸಿಯನ್ನು ನೆಡಬೇಕು ಅನ್ನುವಂಥ ಕಾನೂನುಗಳಿದ್ದಾಗ ನಮ್ಮಲ್ಲಿ ಅರಣ್ಯ ಇಲಾಖೆಗಳಂಥವಿದ್ದೂ ಕೂಡ ಹೇಗೆ ದಶಕ ದಶಕಕ್ಕೆ ಕಾಡು ನಾಶವಾಗ್ತದೆ ಅನ್ನೋದನ್ನು ಇಲ್ಲಿ ನಾವು ನೆನಪು ಮಾಡ್ಕೋಬಹುದು. ಹಾಗಾಗಿನೇ ರಾಷ್ಟ್ರೀಯ ಆದಾಯವೇ ಮೂಲವಾದಂತಹ ಆಧುನಿಕ ವಸಾಹತುಶಾಹಿ ಲೋಕವು ಹೇಗೆ ಅರಣ್ಯ ಮೂಲದ ಉತ್ಪಾದನೆಯ ನೆಲೆಗಳಾದಂಥ ನೆಲಗಳನ್ನು
ಜಲಗಳನ್ನು ಕಾಡುಗಳನ್ನು ಅದು ನಾಶದ ಅಂಚಿಗೆ ಅಭಿವೃದ್ಧಿ ಹೆಸರಿನಲ್ಲಿ ತರ್ತಾ ಇದೆ. ಹಾಗಾಗಿಯೇ ನೆಲ ಅನ್ನುವಂಥದ್ದು ಬರಿದಾಗಿ ಪರಿಸರ ಅನ್ನುವಂಥದ್ದು ನಿಂತೋಗಿ ಅಲ್ಲಿ ಕಾಂಕ್ರೀಟ್ ಕಾಡು ಬೆಳೆಯುವಂತಹ ಪರಿಸ್ಥಿತಿಗೆ ಮನುಷ್ಯ ತಲುಪಿರೋದನ್ನು ಈ ಕವಿತೆ ನಮಗೆ ನೆನಪು ಮಾಡಿಕೊಡ್ತದೆ. ಹಾಗೆ ಶುಚ್ಛತೆಗೆ ಆ ಜೀವಪ್ರೀತಿಗೆ ಹೋರಾಡಿದಂತಹ ನರ್ಮದಾ ಬಚಾವ್ ಆಂದೋಲನ, ಪಿಕೋ ಚಳವಳಿ, ತುಂಗಾ ಮೂಲ ಉಳಿಸಿ ಮೊದಲಾದ ಹೋರಾಟಗಳನ್ನು ಕೂಡ ಈ ಕವಿತೆ ನಮಗೆ ಕಟ್ಟಿಕೊಡ್ತದೆ ಅನ್ನೋ ಥರದಲ್ಲಿ ನೆನಪಿಸ್ತದೆ ಅನ್ನೋದನ್ನು ನಾವು ಗಮನಿಸ್ಬೋದು. ಹಾಗೆ ಕನ್ನಡ ಸಾಹಿತ್ಯದ ವಿಚಾರಕ್ಕೆ ಬರೋದಾದರೆ ಈ ಕವಿತೆಯ ಹಿನ್ನೆಲೆಯಲ್ಲಿ ಕುವೆಂಪು ಮತ್ತು ಕಾರಂತರ ಕಾದಂಬರಿಗಳಲ್ಲಿ ಕಥಾವಸ್ತುಗಳಲ್ಲಿ ಕಾಣುವ ಅರಣ್ಯ ಪರಿಸರಕ್ಕೂ ದಲಿತ ಬಂಡಾಯ ಕಾಲದ ಹೊತ್ತಿಗೆ ಬರುವಂತಹ ಅರಣ್ಯ ಪರಿಸರಕ್ಕೂ ಇರುವಂತಹ ಅಗಾಧ ವ್ಯತ್ಯಾಸವನ್ನು ನಾವು ಗಮನಿಸಬಹುದು. ಕುವೆಂಪು ಅವರ ಕಾದಂಬರಿಗಳಲ್ಲಿ ಕಾಣುವ ಕಾಡಿನ ಚಿತ್ರಕ್ಕೂ ತೇಜಸ್ವಿಯವರ ಕಥೆಗಳಲ್ಲಿ ಅಥವಾ ಜುಗಾರಿಕ್ರಾಸು ಅವನತಿ ಮಾಯಾಲೋಕದಲ್ಲಿ ಸೂಚಿಸುವಂಥ ಪರಿಸರಕ್ಕೂ ಇರುವಂಥ ಸೂಕ್ಷ್ಮ ವ್ಯತ್ಯಾಸಗಳನ್ನು ನಾವು ಗುರುತಿಸ್ಬೋದು. ಹಾಗೆ ಕುವೆಂಪು ಅವರು ಸೃಷ್ಟಿಸುವಂಥ ಮಳೆಯ ಪದ್ಯಗಳನ್ನು ನಾವು ನೆನಪು ಮಾಡಿಕೊಳ್ಳೋದಾದರೆ ಕುವೆಂಪು ಕಾಲಕ್ಕೆ ಕದ್ದಿಂಗಳು ಕಗ್ಗತ್ತಲು ಕಾರ್ಗಾಲದ ರಾತ್ರಿ ಸಿಡಿಲ್ ಮಿಂಚಿಗೆ ಮರೆಯುತ್ತಿದೆ ಪರ್ವತ ವನಧಾತ್ರಿ ಅನ್ನುವಂಥ ಪದ್ಯ. ರಕ್ಕಸ ವೆಚ್ಚೆಯ ಇಕ್ಕುತ ಬಂದಳು ಮುಂಗಾರಿನ ಅಸುರಿ ಅನ್ನುವಂಥ ಪದ್ಯ. ಅಥವಾ ಮಳೆಯಲ್ಲಿದು ಮಳೆಯಲ್ಲಿದು ಪ್ರಳಯದ ಆವೇಶ ಅನ್ನುವಂಥ ಸಾಲಾಗಲಿ ನಮಗೆ ಮಳೆಯ ಆರ್ಭಟದ ಸ್ಥಿತಿಯನ್ನು ಹೇಳ್ತದೆ. ಇದೇ ಜಗತ್ತು ಎಚ್ ಎಸ್ ವೆಂಕಟೇಶ್ ಮೂರ್ತಿಯ ಕಾಲಕ್ಕೆ ಬರೋದಾದರೆ ಇಂಡಿಯಾದ ನಿಬಿಡಾರಣ್ಯದಲ್ಲಿ ಅನ್ನುವಂಥ ಪದ್ಯ ನೆನಪಾಗುತ್ತೆ. ಇಂಡಿಯಾದ ನಿಬಿಡಾರಣ್ಯದಲ್ಲಿ ಮೊದಲು ಮಾವು ಬೇವು ಆಲ ಬೇಲ ಹಲಸುಗಳು ಕೈಕೈ ಹಿಡಿದು ನಿಂತಿದ್ವಂತೆ. ಈ ಜಗತ್ತಿಗೆ ಯಾವಾಗ ಯಂತ್ರದ ಅಥವಾ ವಾಹನದ ಚಕ್ರ ಕಾಲಿಡ್ತೋ ಅದು ರಂಗವಲ್ಲಿ ಬೆರೀತೋ ಆಗ ಅರ್ಭಟಿಸ್ತಿದ್ದಂಥ ಹುಲಿಯ ಧ್ವನಿಯೂ ಕೂಡ ಬೇಲಿಯ ಮಳೆಯಲ್ಲಿ ಒಂದು ಗುಲಾಬಿ ಹೂವಾಗಿ ಅದು ಆಗ್ತದಂತೆ. ಹಾಗೆ ದಂಡಕಾರಣ್ಯದಿಂದ ದೆಹಲಿಯ ತನಕ ಇಂಡಿಯಾದ ನಿಬಿಡಾರಣ್ಯದ ತುಕುಡ ತುಕುಡ ಕೈಕಾಲುಗಳು ಸಾಲಾಗಿ ಮಲಗಿದ್ದವು ಅನ್ನೋ ಚಿತ್ರವನ್ನು ಅದು ಹೇಳ್ತದೆ. ಇನ್ನು ಬರ್ಗುರರ ಮಳೆಯ ಪದ್ಯವಂತೂ ನಮ್ಮ ಹಿಂಡೋ ಮಿಂಡ ಕಂಡ ಕಂಡೋರ ಗಂಡ ಅಲ್ಲಿಗೂ ಹಾರಿದನು ಮುಗಿಲ ಕದ್ದಿಟ್ಟನು ಎನ್ನುವಂಥ ಚಿತ್ರ. ರೈತ ಇಲ್ಲಿ ಮಳೆ ಅನ್ನುವಂಥ ಮಗುವಿಗಾಗಿ ಫಲ ಅನ್ನುವಂಥ ತೊಟ್ಟಿಲನ್ನು ಸಿಂಗಾರ ಮಾಡಿಕೊಂಡು ಮಳೆಗಾಗಿ ಕಾದಿದ್ದಾನಂತೆ. ಆದರೆ ಕೈಗಾರಿಕೆ ಅನ್ನುವಂಥ ರಕ್ಕಸ ಮಳೆ ಮೋಡವನ್ನು ಕದ್ದೊಯ್ದಿದ್ದಾನೆ, ಅವಳನ್ನು ಅತ್ಯಾಚಾರಗೈತಾನಂತೆ. ಆಗ ಅವಳು ಮಖ ಮುಚ್ಚಿ ಅತ್ತದ್ದು ಎರಡು ಹನಿಯಾಯಿತು, ಮಳೆ ಮಗುವಂತೂ ನಮಗೆ ಕನಸಾಯಿತು ಅನ್ನೋ ಚಿತ್ರನ ನಾವು ವಿಷಾದದ ನೆಲೆಯಲ್ಲಿ ನಾವು ಗುರುತಿಸ್ಬೋದು. ಇನ್ನು ಕಾರಂತರ ಚೋಮನದುಡಿಯ ಚೋಮನ ಕನಸು, ಕೂಲಿ ಕಾರ್ಮಿಕನೊಬ್ಬನ ಹೊಲದ ಕನಸು, ಕನ್ನಡದ ಯಾವ ದಲಿತ ಆತ್ಮಕಥೆಗಳನ್ನು ಓದಿದರೂ ಕೂಡ ಅವರ ತಂದೆ ತಾಯಿಗಳು ಸಾಕಾರ ಮಾಡಿಕೊಂಡಿಲ್ಲ, ಅವರ ಬಾಲ್ಯ ಅಂಥ ಸಾಕಾರದ ಕನಸನ್ನು ಪಡೆದಿಲ್ಲ ಅನ್ನುವಂಥ ಬಹುದೊಡ್ಡ ನೋವಿನ ಪರಂಪರೆಯ ನಿಲುವನ್ನು ಕೂಡ ಇಲ್ಲಿ ನಾವು ಗಮನಿಸ್ಬೋದು. ಹಾಗಾಗಿ ನಾಗರಿಕ ಲೋಕ ಅನ್ನುವಂಥದ್ದು ಕಾಡಿನ ನಾಶದೊಂದಿಗೆ ತನ್ನನ್ನು ತಾನು ಎಂತಹ ದುರಂತ ಸ್ಥಿತಿಗೆ ತಲುಪಿದೆ ಅನ್ನೋದನ್ನು ಈ ಪದ್ಯ ಸ್ಮಶಾನಕ್ಕೆ ಒಯ್ದರೆ ಸುಡಲಿಕ್ಕೆ ಕಟ್ಟಿಗೆ ಇಲ್ಲ ಅನ್ನುವಂಥ ಸ್ಥಿತಿಯನ್ನು ನೆನಪು ಮಾಡಿಕೊಳ್ಳೋದು. ಹಾಗಾಗಿಯೇ ಸುಡಲಿಕ್ಕೆ ಕಟ್ಟಿಗೆ ಇಲ್ಲ, ಉಳಲಿಕ್ಕೆ ಭೂಮಿ ಇಲ್ಲ ಅನ್ನುವಂಥ ಸ್ಥಿತಿ. ಹಾಗಾಗಿಯೇ ಸುಡೋದು ಅನ್ನುವಂಥದ್ದು ಪವಿತ್ರ ಅನ್ನುವುದನ್ನು ಸೂಚಿಸುವಂಥ ವಾರಣಾಸಿಯಲ್ಲೂ ಕೂಡ ಒಂದು ಹೆಣವನ್ನು ಸುಡೋದಕ್ಕೆ 5,000 ಕೊಡಬೇಕು ಅನ್ನುವಂಥ ನೋವಿನ ಸಂಗತಿಯನ್ನು ಇಲ್ಲಿ ನಾವು ಗಮನಿಸ್ಬೋದು. ಹಾಗಾಗಿಯೇ ಆಧುನಿಕತೆ ಅನ್ನುವಂಥದ್ದು SEZ-ಗಳ ಹೆಸರಿನಲ್ಲಿ, ಪ್ಲಾಂಟೇಷನ್ಗಳ ಹೆಸರಿನಲ್ಲಿ, ಆಧುನಿಕ ಪೆಸ್ಟಿಸೈಡ್ಗಳ ಹೆಸರಿನಲ್ಲಿ ಹೇಗೆ ಕಾಡುಗಳನ್ನು ನಿರ್ನಾಮಗೊಳಿಸ್ತಾ ಬಂದಿದ್ದಾವೆ, ಹೊಲವನ್ನು ಬಂಜರುಗೊಳಿಸ್ತಾ ಬಂದಿದ್ದಾವೆ ಅನ್ನೋದನ್ನು ಅಷ್ಟೇ ದಾಖಲಿಸಲ್ಲ, ಕಾಡಿನ ಒಳಗಿದ್ದ ಬುಡಕಟ್ಟು ಸಮುದಾಯಗಳನ್ನು ಹೇಗೆ ಒಕ್ಕಲೆಬ್ಬಿಸುತ್ತಾ ಬಂದಿದೆ ಅನ್ನೋದನ್ನು ಕೂಡ ನೆನಪಿಸೋದ್ರ ಜೊತೆಗೆ ನಾಗರಿಕತೆಯ ತನ್ನ ಮನುಷ್ಯ ಕರುಳು ಸಂಬಂಧಗಳು ಕೂಡ ಹೇಗೆ ನಿರ್ವೀರ್ಯ ಸ್ಥಿತಿಗೆ ಬಂದಿವೆ, ಫಲವಂತಿಕೆಯನ್ನು ಕಳ್ಕೊಂಡಿವೆ, ರೋಗ ಪ್ರಧಾನವಾದಂಥ ಜಗತ್ತು ಆಗ್ತಾ ಇದೆ ಅನ್ನೋದನ್ನು ಕೂಡ ಈ ಕವಿತೆ ನಮಗೆ ನೆನಪು ಮಾಡ್ತದೆ. ಹಾಗಾಗಿಯೇ ಕಾಡಿನ ಬದುಕಿಗೆ ಬದಲಾಗಿ ರಸ್ತೆ ಅನ್ನುವಂಥದ್ದು, ಡಾಂಬಾರ್ ಬಂದದ್ದು ಅನ್ನುವಂಥದ್ದು, ಜೀವ ಪ್ರೀತಿಯ ಬದಲು
ಕೊಲೆ ಸುಲಿಗೆ ಮತ್ತು ದರೋಡೆಗೆ ಹೆಸರಾದಂಥ ವಿಷಾದ ಜಗತ್ತನ್ನು ಇದು ನಿರ್ಮಾಣ ಮಾಡಿ ತೋರಿಸ್ತದೆ. ಮನುಷ್ಯ ಹಣದ ಪ್ರೀತಿಗೆ ಹಣದ ಮೋಹಕ್ಕೆ ಬಲಿಯಾಗಿ ಯಂತ್ರ ಸುಖಕ್ಕೆ ಈಳ್ಡಾಗಿ ಯಂತ್ರ ಸುಖವನ್ನು ಆತ ಬಯಸುತ್ತಾ ಈ ಪದ್ಯ ಆ ಯಂತ್ರ ಸುಖದ ನಿಲುವನ್ನು ಬಹಳ ಸೊಗಸಾಗಿ ಕಟ್ಟಿಕೊಡ್ತದೆ. ಕಬ್ಬಿಣದ ಯಂತ್ರಗಳು ನಮ್ಮ ಬೇರುಗಳನ್ನು ಕೀಳುವಾಗ ಈ ಮನುಷ್ಯನ ಕರುಳಿಗೆ ನೋವು ಬರಲಿಲ್ಲ ಅನ್ನೋದನ್ನು. ಹಾಗಾಗಿನೇ ಯಂತ್ರ ಜಗತ್ತು ಅನ್ನುವಂಥದ್ದು ಅದು ಜೀವ ಜಗತ್ತನ್ನು ನಾಶ ಮಾಡುವಂಥ ವಿಷಾದವನ್ನು ಈ ಕವಿತೆಯು ಕೂಡ ಕಟ್ಟಿಕೊಡ್ತದೆ. ಕೊನೆಯದಾಗಿ ಹಸಿರು ಅಂತಂದರೆ ಅದು ಕಾಪಾಡುವ ಲೋಕ, ಅದು ಸಂಸ್ಕೃತಿಯ ಲೋಕ, ಅದು ಮಾನವ ಲೋಕ, ಅದು ತನ್ನನ್ನು ಕಾಪಾಡಿದವರನ್ನೂ ಸ್ಮರಿಸುವ ಲೋಕ ಅನ್ನೋದನ್ನು ಈ ಕವಿತೆ ನೆನಪು ಮಾಡ್ತದೆ. ಜೊತೆಗೆ ತನ್ನ ಬಲಿದಾನ ಅನ್ನುವಂಥದ್ದು ಅದು ಯಾವುದಪ್ಪ ಅಂತ ಕೇಳಿದ್ರೆ ಅದು ಧಾರ್ಮಿಕ ಬಲಿದಾನ, ಅದು ಸಮುದಾಯಕ್ಕಾಗಿ ನಡೆಯುವಂಥ ಬಲಿದಾನ, ಕೊಲೆ ಸುಲಿಗೆಗಾಗಿ ಸ್ವಾರ್ಥಕ್ಕಾಗಿ ನಡೆಯುವ ಬಲಿದಾನವಲ್ಲ ಅನ್ನೋದನ್ನು ನೆನಪು ಮಾಡುವ ತಲೆ ತನ್ನನ್ನು ಸಾಯಿಸಿದ್ದಂತಹ ಅಥವಾ ತನ್ನನ್ನು ಕಡಿದಂತಹ ಈ ಮನುಷ್ಯ ಲೋಕದ ವಿರುದ್ಧ ಸಿಡಿಯುತ್ತ ತನ್ನನ್ನು ಕಾಪಾಡಿದ ರಸ್ತೆಗೆ ಅದು ಒಂದು ಮುತ್ತನ್ನಿಟ್ಟು ತನ್ನನ್ನು ಕಾಪಾಡಿದ್ದಕ್ಕೆ ಅದು ನಮಿಸುತ್ತ ತನ್ನನ್ನು ಸಾಕಿದ್ದಕ್ಕೆ ಅದು ಸಾಗಿಸು ಎಂದು ವಿಷಾದದಿಂದ ಹೇಳುತ್ತಾ ಈ ಪದ್ಯ ನೋವು ಮತ್ತು ವಿಷಾದ ಜಗತ್ತನ್ನು ದಾಖಲಿಸ್ತದೆ ಅಂತ ಹೇಳ್ಬೋದು. ನಮಸ್ಕಾರ. ವಿಡಿಯೋವನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋವನ್ನ ಇತರರಿಗೂ ಶೇರ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿರಂತರ ಸುದ್ದಿಗಳಿಗಾಗಿ ಬೆಲ್ ಐಕಾನ್ ಅನ್ನು